1983 ಟೀಂ ಇಂಡಿಯಾ ಫ್ಯಾನ್ಸ್ ಎಂದಿಗೂ ಮರೆಯಲಾಗದ ವರ್ಷ. ವಿಶ್ವ ಕ್ರಿಕೆಟ್ ಲೋಕದಲ್ಲಿ ವೆಸ್ಟ್ ಇಂಡೀಸ್, ಇಂಗ್ಲೆಂಡ್, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾದಂತಹ ತಂಡಗಳೇ ಪಾರುಪತ್ಯ ಸಾಧಿಸಿದ್ದ ಸಮಯ ಅದು. ಅಂತ ಘಟಾನುಘಟಿ ತಂಡಗಳು ಸ್ಟಾರ್ ಆಟಗಾರರಿದ್ದ ತಂಡವನ್ನ ಸೋಲಿಸಿ ಕಪಿಲ್ ದೇವ್ ನೇತೃತ್ವದ ಭಾರತ ವಿಶ್ವಕಪ್ ಗೆದ್ದಿದ್ದೇ ರೋಚಕ. ಈ ಐತಿಹಾಸಿಕ ಸಾಧನೆಯ ಹಿಂದೆ ಕನ್ನಡಿಗನ ಶ್ರಮ ಅಪಾರ. ಚೊಚ್ಚಲ ವಿಶ್ವಕಪ್ ಗೆದ್ದ ಕ್ಷಣವನ್ನ ನೆನೆದಾಗ್ಲೆಲ್ಲ ಎಲ್ಲರ ಕಣ್ಮುಂದೆ ಬರೋದು ಕಪಿಲ್ ದೇವ್ ಮಾತ್ರ. ಆದ್ರೆ ಕಪಿಲ್ ದೇವ್ ಒಬ್ಬರಿಂದ ಈ ಸಾಧನೆ ಆಗಿದ್ದಲ್ಲ, ಎಲ್ಲ ಆಟಗಾರರು ಈ ಸಾಧನೆಗೆ ಛಲದ ಹೋರಾಟ ನಡೆಸಿದ್ರು. ಅದರಲ್ಲೂ ನಮ್ಮ ಹೆಮ್ಮೆಯ ಕನ್ನಡಿಗ ಮಾಜಿ ವೇಗಿ ರೋಜರ್ ಬಿನ್ನಿಯ ಕೊಡುಗೆಯನ್ನ ಮರೆಯುವಂತೆ ಇಲ್ಲ. ಆ ವಿಶ್ವಕಪ್ ಟೂರ್ನಿಯಲ್ಲೇ ಅತಿ ಹೆಚ್ಚು ವಿಕೆಟ್ ಕಬಳಿಸಿದ ಸಾಧನೆಯೇ ಟ್ರೋಫಿ ಗೆಲುವಿಗೆ ಬಿನ್ನಿಯ ಕೊಡುಗೆ ಏನಿತ್ತು ಅನ್ನೋದಕ್ಕೆ ಸಾಕ್ಷಿ. ಅಂದು ಭಾರತದ ಐತಿಹಾಸಿಕ ಸಾಧನೆಗೆ ಪ್ರಮುಖ ಕಾರಣವಾದ ರೋಜರ್ ಬಿನ್ನಿ ಈಗ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಸಂಸ್ಥೆಯ ಬಾಸ್. ಗಂಗೋಲಿಯಿಂದ ತೆರವಾದ ಸ್ಥಾನಕ್ಕೆ ಬಿನ್ನಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ವಿಶ್ವದ ಶ್ರೀಮಂತ ಕ್ರಿಕೆಟ್ ಮಂಡಳಿಯಲ್ಲಿ ಕನ್ನಡಿಗನ ಆಡಳಿತ ನಡೆಯಲಿದೆ. ರೋಜರ್ ಬಿನ್ನಿ ಈ ಮಹತ್ವದ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನೋದ್ರಲ್ಲಿ ಅನುಮಾನವೇ ಬೇಡ. ಯಾಕಂದ್ರೆ ಕ್ರಿಕೆಟರ್ ಆಗಿ ಮಾತ್ರವಲ್ಲ, ಕೋಚ್ ಹಾಗೂ ಅಡ್ಮಿನಿಸ್ಟ್ರೇಷನ್ ಆಗಿಯೂ ರೋಜರ್ ಸಕ್ಸಸ್ಫುಲ್ ಪರ್ಸನ್. 1987 ಆಟಗಾರನಾಗಿ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ ಬಿನ್ನಿ ಆಮೇಲೆ ತೊಟ್ಟಿದ್ದು ಕೋಚ್ ಹ್ಯಾಟ್. 2000 U19 ವಿಶ್ವಕಪ್ ಟೂರ್ನಿಯ ಮೊಹಮ್ಮದ್ ಕೈಫ್ ನಾಯಕತ್ವದ ತಂಡದ ಹೆಡ್ ಕೋಚ್ ಆಗಿದ್ದ ಬಿನ್ನಿ ತಂಡವನ್ನ ಚಾಂಪಿಯನ್ ಪಟ್ಟಕ್ಕೇರಿಸಿದ್ರು. ಆ ಬಳಿಕ 2009 ರಣಜಿ ಟ್ರೋಫಿ ಟೂರ್ನಿ ವೇಳೆ ಬೆಂಗಾಲ್ ಕೋಚ್ ಆಗಿದ್ದ ಬಿನ್ನಿ 2010 ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ನ ಉಪಾಧ್ಯಕ್ಷ ಪಟ್ಟಕ್ಕೇರಿದ್ರು. ಆ ಬಳಿಕ 2012 ನ್ಯಾಷನಲ್ ಸೆಲೆಕ್ಟರ್ ಆಗಿ ಸೇವೆ ಸಲ್ಲಿಸಿದ ರೋಜರ್ ನಂತರ 2019 ಚುನಾವಣೆಯಲ್ಲಿ ಗೆದ್ದು ಈವರೆಗೆ ಕೆಎಸ್ಸಿಎ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಇದೆಲ್ಲದರ ಹೊರತಾಗಿ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಟೀಂ ಇಂಡಿಯಾವನ್ನ ಪ್ರತಿನಿಧಿಸಿದ ಮೊದಲ ಆಂಗ್ಲೋ ಇಂಡಿಯನ್ ಪ್ರಜೆ ರೋಜರ್ ಬಿನ್ನಿ. ಕ್ರಿಕೆಟರ್ ಆಗಿ, ಕೋಚ್ ಆಗಿ, ಆಡಳಿತಗಾರನಾಗಿ ಸಕ್ಸಸ್ ಕಂಡಿರುವ ಬಿನ್ನಿ ಶಾಲಾ ದಿನಗಳಲ್ಲಿ ಫುಟ್ಬಾಲ್ ಆಟಗಾರನಾಗಿದ್ರಂತೆ. ಇಷ್ಟೇ ಅಲ್ಲ, ಜಾವ್ಲಿನ್ ಥ್ರೋನಲ್ಲೂ ಎಂದಿಗೂ ನ್ಯಾಷನಲ್ ರೆಕಾರ್ಡ್ ಹೊಂದಿದ್ದಾರೆ. ಇದೀಗ ರೋಜರ್ ಬಿನ್ನಿ ಮುಂದೆ ಹೊಸ ಚಾಲೆಂಜ್ ಇದೆ. ವಿಶ್ವದ ಶ್ರೀಮಂತ ಕ್ರಿಕೆಟ್ ಮಂಡಳಿಯನ್ನು ಪ್ರತಿಷ್ಠೆಯ ಬೋರ್ಡ್ ಅನ್ನ ಹೇಗೆ ಮುನ್ನಡೆಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.